ಮುಂದಿನ ಕ್ಷೇತ್ರ ಸುಳ್ಯ ಕರಾವಳಿ ಶಾಸಕರುಗಳು ತುಂಬಾ ಸಿಂಪಲ್ ಅಂತ ಈಗ ಮಾತಾಡ್ತಾ ಇರಿ ಶಕುಂತಲಾ ಶೆಟ್ಟಿ ಅವ್ರ ಬಗ್ಗೆ ಅಂಗಾರ ಅವ್ರ ವಿಚಾರದಲ್ಲೂ ಹಂಗೇನೆ ತುಂಬಾ ಸಿಂಪಲ್ ಪಾಪ ರಾಜಹಂಸ ಬಸದ್ಕೊಂಡು ಬೆಂಗಳೂರಿಗೆ ಬಂದ್ಬಿಡ್ತಾರೆ ತುಂಬಾ ಸಿಂಪಲ್ಲು ಆರು ಸಲ ಎಮ್ ಎಲ್ ಎ ಆದರೆ ಈ ಸಲ ಅವ್ರಿಗೂ ಕೂಡ ಪೈಪೋಟಿ ಇದೆ ಚನಿಯ ಕಲ್ತಡಕ ತಾಲೂಕು ಪಂಚಾಯತಿ ಅಧ್ಯಕ್ಷ ಆಗಿದ್ರು ಯಂಗ್ ಲೀಡರ್ ಆಕ್ಟಿವ್ ಅಂಗಾರರಷ್ಟು ಇಂಪ್ಯಾಕ್ಟ್ ಇಲ್ಲದೆ ಇದ್ರೂ ಕೂಡ ಆರು ಬಾರಿ ಸತತವಾಗಿ ಎಮ್ ಎಲ್ ಎ ಆಗಿರೋದ್ರಿಂದ ಅಂಗಾರ ಅವರು ಬದಲಾವಣೆ ಆಗ್ಬೋದು ಅನ್ನೋ ಒಂದು ಚರ್ಚೆ ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ರಘು ಆಲ್ರೆಡಿ ನಾಲ್ಕು ಬಾರಿ ಸೋತಿದ್ದಾರೆ ಡಾಕ್ಟರ್ ನಂದಕುಮಾರ್ ಅನ್ನೋರ ಹೆಸರು ಕೂಡ ಕೇಳಿಬರ್ತದೆ ಏನಾವು ಸುಳ್ಯ ಅಹಂಕಾರ ಇಡೀ ರಾಜ್ಯದಲ್ಲಿ ಬಿಜೆಪಿ ಮುಳುಗೋಗ್ಬಿಟ್ರು ಸುಳ್ಯ ಜನ ಬಿಜೆಪಿ ಕೈ ಹಿಡಿತಾರೆ ಸುಳ್ಯದಲ್ಲಿ ಆಮೇಲೆ ಇನ್ನೊಂದೇನು ಅಂತಂದರೆ ಮನುಷ್ಯ ನೀವು ಹೇಳಲ್ಲ ಇವ್ರು ಇನ್ನೊಂದು ರಾಜ ಅಂಶದಲ್ಲಿ ಓಡಾಡ್ತಾರವಲ್ಲ ಹೌದು ಎಲ್ಲ ಸತ್ಯ ಜನ ನೀವು ಕೆಲಸ ಮಾಡಿಲ್ಲ ಅನ್ನೋ ಸಹಿಸ್ಕೋತಾರೆ ಈಗ ಆರ್ ಸರ್ ಗೆದ್ದವ್ರು ಏನಾರ ಸುಳ್ಯ ಫುಲ್ಲು ಸೂಪರ್ ಸಿಟಿ ಆಗಿರ್ಬೇಕಲ್ಲ ಹೌದು ಇಲ್ಲ ಏನಿಲ್ಲ ಎಲ್ಲ ಮೋರಿ ರೋಡು ಸಿಂಗಾಪುರ್ ಎಲ್ಲ ಸಿಂಗಾಪುರ್ ಆಗಿರ್ಬೇಕಲ್ಲ ಆರ್ ಸರ್ ಒಬ್ಬ ಎಮ್ ಎಲ್ ಎ ಗೆದ್ದವ್ರ ಕ್ಷೇತ್ರದಲ್ಲಿ ಅಂದ್ರೆ ಹೆಂಗಾಗಿರ್ಬೇಕು ನಿಜ ಮತ್ತೆ ಹೆಂಗೆದ್ರು ಹಂಗೆ ಮಾಡ್ಬಿಟ್ಟವ್ರು ಮಾಡಿಲ್ಲ ಅಂದ್ರೆ ಹೆಂಗೆದ್ರು ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಇಲ್ಲ ಅಂತೇನಿಲ್ಲ ಹೇಗೆ ಅಂತಂದ್ರೆ ಒಂದು ಹಿಂದುತ್ವದ ಒಂದು ಭಾಗ ಜನ ಹೇಗೆ ಅಂತಂದ್ರೆ ಶಾಸಕರಾಗಿ ಸರಳತೆ ಇರಬೇಕು ನಾನ್ ಎಮ್ ಎಲ್ ಎ ಅಂತ ದರ್ಪ ತೂರಿದ್ರೆ ದೌಲತ್ ಮಾಡಿದ್ರೆ ಗಾಂಚಲಿ ಮಾಡಿದ್ರೆ ಮನೆ ಬಾಗ್ಲು ಚಿನ್ನದ ರೋಡ್ ಹಾಕ್ಸಿ ಚೀತು ಅಂತ ತೆಗೆದ್ಬಿಟ್ಟು ಉಲ್ಟಾ ಊಟ ಹಾಕ್ಬಿಟ್ಟು ಹೋಯ್ತಾರೆ ಹೌದು ಹಾಗಾಗಿ ಸರಳ ಸಜ್ಜನಿಕೆ ನೀವು ಹೇಳ್ದಂಗೆ ಸಂಘಟನೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವ ಸಂಘ ಪರಿವಾರದ ಕಾರ್ಯಕರ್ತರು ಹೌದು ನಿಜ ಧರ್ಮ ಪಕ್ಷ ಸಂಘ ನಿಷ್ಠ ಕೆಲಸ ಮಾಡ್ತಾರೆ ಅದೆಲ್ಲದರ ಪರಿಣಾಮ ಹಂಗಾರೆ ನೀವು ಇಳಿರಿ ಯಾವ ತರ ಕರಾವಳಿ ಭಾಗದಲ್ಲಿ ಮಿನಿಸ್ಟರ್ಗಿರಿಗಾಗಿ ಪೈಪೋಟಿ ನಡೆದಿದೆಯಾ ಬಿಜೆಪಿಲಿ ಇಲ್ಲ ಇಲ್ಲ ಮಾಡವರ ಎಮ್ ಎಲ್ ಎ ಆಗದೆ ಎಮ್ ಎಲ್ ಸಿ ಆದಂತ ಶ್ರೀನಿವಾಸ್ ಪೂಜಾರ್ ಮಿನಿಸ್ಟರ್ ಮಾಡ್ಕೊಂಡು ಬರ್ತಾವ್ರೆ ಹೌದು ಹಂಗಾರ ಬಂದ್ಬಿಟ್ಟು ಯಾವತ್ತು ನನ್ನ ಮಿನಿಸ್ಟರ್ ಯಾಕೆ ಮಾಡಲಿಲ್ಲ ಅಂತ ಅಕ್ಕಪಕ್ಕದವ್ರಿಗೂ ಹೇಳಲಿಲ್ಲ ನಿಜ ಹಾಗಾಗಿ ಅದೊಂದು ಇದು ಕತೆ ಆಮೇಲೆ ನೀವು ರಘು ನಾಲ್ಕು ಸರ್ ಸೋತಿದ್ದಾರೆ ಹಂಗ ರಘು ಕೆಟ್ಟವರಾ ಹಂಗಾರ ಇಲ್ಲ ಸಂಘಟನೆ ಎಲ್ಲ ಒಳ್ಳೆಯವರೇ ಸಂಘಟನೆ ಸಂಘಟನಾ ಶಕ್ತಿ ಬಿಜೆಪಿ ಸ್ಟ್ರೆಂತ್ ಸುಳ್ಳ್ಯದಲ್ಲಿ ಅವ್ರನ್ನ ಸೇರಿಸಿದೆ ಈ ಸರ್ ಅವ್ರು ಸೋತವ್ರು ನಾಲ್ಕು ಸರ್ ಆಮೇಲೆ ಏನು ಗೊತ್ತಾ ನಮ್ಮಲ್ಲಿ ಹೆಂಗೆ ಒಂದ್ ಸರ್ ಸೋತ್ರೆ ಮನೆ ಮಠ ಮಾಡ್ಕೋಬೇಕು ಎರಡು ಸರ್ ಸೋತ್ರೆ ಸಾಲ ಗಿಲ ಮಾಡ್ಕೊಂಡು ನಡಕೋಬೇಕು ಮೂರನೇ ಸರ್ ಸೋತ್ರೆ ಸತ್ತ ಅವನು ರಾಜಕೀಯವಾಗಿ ಇಲ್ಲ ಹಂಗಲ್ಲ ನಿಜ ಏನೋ ಜೆರಾಕ್ಸ್ ಪೇಪರ್ ಅವರೇ ತಕ್ಕತ್ತರೆ ಡಾಕ್ಯುಮೆಂಟ್ ನಾಮಿನೇಷನ್ ಅಂತ ಬರ್ತಾರೆ ವೋಟ್ ಹಾಕಿ ಅಂತ ಕೇಳ್ತಾರೆ ಬರ್ತಾರೆ ಇಷ್ಟೇ ಕೋಟಿ ದಾಟಿದ್ಯಾ ಇಲ್ಲ 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 ಹಂಗೆ ಉಳ್ಕೊಂಡಿದೆ ಭಾಳ ಖುಷಿ ಆಗೋದು ಈ ಥರದ ರಾಜಕಾರಣ ನಿಜ ಇಲ್ಲಿ ಬೆಂಗಳೂರು ಕಾರ್ಪೊರೇಟರ್ ಆಗಕ್ಕೆ 4-5 ಕೋಟಿ ಬೇಕು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಕ್ಕೆ 2 ಕೋಟಿ ಬೇಕು ಮಂಡ್ಯದಲ್ಲಿ ಹೌದು ಇವ್ರು ಇದುವರೆಗೂ ಆರ್ ಸರ್ ಗೆದ್ದವ್ರಲ್ಲ ಆರ್ ಸರಿ ಇಲ್ಲಿ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಖರ್ಚು ಮಾಡೋ ದುಡ್ಡನ್ನ ಇದುವರೆಗೂ ಅಂಗಾರ ಖರ್ಚು ಮಾಡಲಿಲ್ಲ ಎಲೆಕ್ಷನ್ಗೆ ನಿಜ ಹಾಗಾಗಿ ಇವೆಲ್ಲವದರ ಇತಿಹಾಸ ಮತ್ತು ಸಂಘಟನಾ ಶಕ್ತಿ ಎಲ್ಲ ನೋಡಿದಾಗಲೂ ಕರ್ನಾಟಕ ಟಿವಿ ಡಿಸೆಂಬರ್ ಮೆಗಾ ಸರ್ವೆ ಪ್ರಕಾರ ಸುಳ್ಯದಲ್ಲಿ ಬಿಜೆಪಿ ಮುನ್ನಡೆ ಕಾಯ್ಕೊಂಡಿದೆ ಇನ್ನು ಒಟ್ಟಾರೆ ವೀಕ್ಷಕರೇ ಒಟ್ಟಾರೆ ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಮೆಗಾ ಸರ್ವೆಯ ಪ್ರಕಾರ 5ರಲ್ಲಿ ಬಿಜೆಪಿ ಎಲ್ಲೆಲ್ಲಿ ಬಿಜೆಪಿ 5ರಲ್ಲಿ ಅಂತ ಅನ್ನೋದಾದ್ರೆ ಬೆಳ್ತಂಗಡಿ ಮೂಡುಬಿದ್ರೆ ಬೆಂಗಳೂರು ಉತ್ತರ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಹಾಗೆ ಸುಳ್ಯ ಇಲ್ಲಿ ಬಿಜೆಪಿ ಹಾಗೆ 3 ಕಡೆ ಕಾಂಗ್ರೆಸ್ಸು ಎಲ್ಲೆಲ್ಲಿ ಅಂದರೆ ಮಂಗಳೂರು ಕಾದರ್ ಕ್ಷೇತ್ರ ಹಾಗೆ ಬಂಟ್ವಾಳ ಹಾಗೆ ಪುತ್ತೂರಲ್ಲಿ ಈ 3 ಕ್ಷೇತ್ರದಲ್ಲಿ ಬಿಜೆಪಿ ಅಲ್ಲ ಸರ್ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಡಿಸೆಂಬರ್ ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ ಈ ಮಂಗಳೂರಲ್ಲಿ 8ರಲ್ಲಿ 7 ಕಡೆ ಚೇಂಜ್ ಆಗ್ಬೋದು ಹೌದು 8ನೇ ಕಾದರ್ ಕ್ಷೇತ್ರ ಹಂಗೆ ಇರ್ತದೆ ಕಾಂಗ್ರೆಸ್ 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 ಅಂಡ್ ಬಿಜೆಪಿಗೆ ಇಲ್ಲಿ ಚೇಂಜ್ ಆಗದೆ ಇರೋ ಫಿಕ್ಸ್ ಅಂದ್ರೆ ಅದೇ ತರ ಲೈಕ್ ಹೆಂಗೆ ಕಾದರ್ ಕ್ಷೇತ್ರ ಕಾಂಗ್ರೆಸ್ಗೆ ಗಟ್ಟಿಯೋ ಹಾಗೆ ಅಂಗಾರ ಅವರ ಸುಳ್ಯ ಕ್ಷೇತ್ರ ಕೂಡ ಬಿಜೆಪಿ ಗಟ್ಟಿ 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 ಸೊ ಇದು ಪ್ರತಿ ತಿಂಗಳ ಟ್ರೆಂಡ್ ಅನ್ನು ಕೊಡ್ತಾ ಇರ್ತೀವಿ ಎಲ್ಲಿ ಹೇಗೆ ಅಂತ 15 ದಿನಕ್ಕೊಮ್ಮೆ ಚೇಂಜ್ ಆಗ್ತಿರುತ್ತೆ ಸಿನಾರಿಯೋ ಈ ಮಂಗಳೂರಲ್ಲಿ ಇನ್ನೊಂದು ಯಾವುದೋ ಒಂದು ಇನ್ಸಿಡೆಂಟ್ ಆಯಿತು ಅನ್ನೋದು ಪ್ರಭಾವ ಇರುತ್ತೆ ಅತಿ ಪ್ರಭಾವ ಬಂದು ಜನಕ್ಕೆ ಸಮಸ್ಯೆ ಆದರೂ ಪ್ರಭಾವ ಬೀರಲಿಲ್ಲ ಬೀರಲಿಲ್ಲ ಅಂತಂದ್ರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಅಥವಾ ಸಿದ್ದರಾಮಯ್ಯನವರು ಹಿಂದುತ್ವ ಅನ್ನೋದು ಸರಿ ಇಲ್ಲ ಹಿಂದೂಗಳು ಸರಿ ಇಲ್ಲ ಜೊತೆಗೆ ಹಿಂದುತ್ವ ಅನ್ನೋದು ರಣ ಹೇಳಿ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಹೇಳಿಕೆ ಕೊಟ್ಬಿಟ್ರೆ ಉಲ್ಟಾ ಬಿಡ್ತದೆ ಸತೀಶ್ ಜಾರಕಿಹೊಳಿ ಅವರು ಬೇರೆ ಜೊತೆಗೆ ಹಿಂದುತ್ವ ಅಂದ್ರೆ ಅಷ್ಟಿಲ್ಲ ಅದು ಇನ್ನೆಷ್ಟು ಹೇಳಿ ಯಾಕೆಂದ್ರೆ ಕೆಲವರು ಈಗ ಧರ್ಮ ಅನ್ನೋದು ಆಚರಣೆ ಜೀವನ ಶೈಲಿ ಕೆಲವರು ಅದನ್ನ ಪೂಜನೀಯ ಭಾವನೆಯಲ್ಲಿ ಕಂಡಾಗ ಅದನ್ನ ಹರ್ಟ್ ಮಾಡಿದಾಗ ನೋವಾಗತ್ತೆ ಅದು ರಿಯಾಕ್ಷನ್ಸ್ ಆಗುತ್ತೆ ಆ ಭಾಗದಲ್ಲಿ ಆಚರಣೆಗಳಿಗೆ ಧರ್ಮಕ್ಕೆ ಅದು ಅದರದೇ ಆದಂಥ ಬೆಲೆ ಐತೆ ಹಾಗಾಗಿ ಅದಾಗತ್ತೆ ನಾವಿಲ್ಲಿ ಕುತ್ಕೊಂಡು ಏನೋ 1000 ಕಾಮೆಂಟ್ ಹೊಡಿಬೋದೇನೋ ನಿಜ ಹೇಯ್ ಇವ್ರಿಗೇನು ನಂಬರ್ 1 ಅಂತಾರೆ ಇದ್ಯಾಕೆ ಹಿಂಗೆ ಕೇತಾಡ್ತಾರೆ ಇವರು ಅಂತ ಹೌದು ಅವ್ರವ್ರ ನೋವು ಅವ್ರವ್ರ ಕಷ್ಟ ಅವ್ರವ್ರ ಇದು ಅವ್ರವ್ರಿಗೆ ಗೊತ್ತು ಹೌದು
ಇದು ದಕ್ಷಿಣ ಕನ್ನಡದ ವಿಚಾರ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಆರ್ ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 kg ಚಿಕನ್, 1/2 kg ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.